and press the bell icon. ಬಾಲ್ಯ ವಿವಾಹವನ್ನು ತಡೆಗಟ್ಟುವ ಒಂದು ನಿಟ್ಟಿನಲ್ಲಿ ಮಕ್ಕಳ ಒಂದು ಹಿತರಕ್ಷಣೆಯನ್ನು ಮಾಡ್ತೇವೆ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಅಂದ್ಕೊಂಡಿದ್ವಿ, ಅದು ಸತ್ಯ ಇಲ್ಲ ಅಂತಲ್ಲ. ಅದಕ್ಕೆ ಇನ್ನೊಂದು ಭಾಗ ಇದೆ, ಅದರ ಬಗ್ಗೆ ನಾವು ಯಾರು ಯೋಚನೆ ಮಾಡೋದಾಗ ಅದು ಬೇಗ ತಿಳುವಳಿಕೆ ಕೊಡೋದಿಲ್ಲ. ಏನನ್ನು ನಾವು ಹಿತರಕ್ಷಣೆ ಮಾಡ್ತಾ ಇದ್ದೀವಿ ಅಂತಂದ್ರೆ ನಮ್ಮ ಸಮಾಜದ ಹಿತರಕ್ಷಣೆ ಮಾಡ್ತಾ ಇದ್ದೀವಿ, ನಮ್ಮ ದೇಶದ ಹಿತರಕ್ಷಣೆ ಮಾಡ್ತೇವೆ, ಮತ್ತು ನಮ್ಮ ಸರ್ಕಾರದ ಹಿತರಕ್ಷಣೆ ಮಾಡ್ತೇವೆ, ನಮ್ಮ ವ್ಯವಸ್ಥೆಯ ಹಿತರಕ್ಷಣೆ ಅದರೊಳಗಡೆ ಅಡಗಿದೆ. ಯಾವ ಕಾರಣಕ್ಕೆ ಅಂತಂದ್ರೆ ಬಾಲ್ಯ ವಿವಾಹ ಆಗಬಾರದು, ಆದ್ರೆ ಆಗತಕ್ಕಂಥ ಅಡ್ಡ ಪರಿಣಾಮಗಳೇನು, ಅದು ಬೇಕಾ ಬೇಡವಾದಂತಕ್ಕಂಥದ್ದು ಎಲ್ಲದನ್ನು ವಿಚಾರ ನಾವು ಮಾಡ್ಕೊತೀವಿ, ಚಿಂತನೆ ಮಾಡ್ತೇವೆ, ಎಲ್ಲ ಮಾಡ್ತೀವಿ. ಸರಿ ಇಲ್ಲ, ಆರೋಗ್ಯದ ಒಂದು ದೃಷ್ಟಿಯಿಂದನೂ ಸರಿ ಇಲ್ಲ, ಮತ್ತು ದೇಶದ ದೃಷ್ಟಿಯಿಂದ ಸರಿ ಇಲ್ಲ ಅಂತ ಹೇಗೆ ಹೇಳ್ತೀವಿ ಅಂತಂದ್ರೆ, ಇವತ್ತು ನಾವು ನೀವು ಎಲ್ಲರನ್ನು ಕೂಡ ನಮ್ಮ ಬೆಳೆದು ದೊಡ್ಡವರಾಗಿ ಈ ಸರ್ಕಾರದ ವ್ಯವಸ್ಥೆಯನ್ನು ನಮ್ಮ ದೇಶದ ಒಂದು ವ್ಯವಸ್ಥೆಯನ್ನು ಇಟ್ಕೊಂಡು ಮುಂದೆ ನಾವು ಸಾಗ್ತಾ ಹೋಗ್ತಾ ಇದ್ದೀವಿ. ಒಂದು ಕ್ಷಣ ಯೋಚನೆ ಮಾಡಿ, ಮನುಷ್ಯರು ಯಾರು ಇಲ್ಲ ಇಲ್ಲಿ ಅಂತಂತಂದ್ರೆ ಈ ಭೂಮಿಯ ಪಾಡಿಗೆ ಇರ್ತದೆ. ಮನುಷ್ಯರು ಅಂತ ಹೇಳ್ಬಿಟ್ಟು ನಾವು ಏನಿದ್ದೀವಿ, ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ, ಆಡಳಿತ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಎಂಥ ಒಂದು ವ್ಯಕ್ತಿಗಳು ಬೇಕು ಅಂತಂತಂದ್ರೆ ಎಲ್ಲ ರೀತಿಯಲ್ಲಿ ಆರೋಗ್ಯಕರವಾದಂಥ ಒಬ್ಬ ವ್ಯಕ್ತಿ ಬೇಕು ಈ ಸಮಾಜಕ್ಕೆ ಅಂತ ಅನ್ನೋದಾದ್ರೆ ಬಾಲ್ಯ ವಿವಾಹವನ್ನು ಖಂಡಿತವಾಗಿ ನಾವು ನಿಲ್ಲಿಸಬೇಕಾಗ್ತದೆ. ಯಾವ ಕಾರಣಕ್ಕೆ ಅಂದರೆ ತಾಯಂದಿರ ಜವಾಬ್ದಾರಿ ಎಷ್ಟು ಮುಖ್ಯ ಇದೆ ಅಂತಂತಂದ್ರೆ ಅವರು ಅಂತಂದ್ರೆ ತಾಯಿ ಅಲ್ಲದೆ ಹೆಣ್ಣು ಮಕ್ಕಳಲ್ಲದೆ ಗಂಡು ಮಕ್ಕಳಿಗೆ ನಮ್ಮಂಥವ್ರಿಗೆ ಮಕ್ಕಳನ್ನ ಕೊಡುವ ಒಂದು ಶಕ್ತಿ ಇಲ್ಲ ನಮಗೆ, ಆ ಪ್ರಕೃತಿಯಲ್ಲಿ ಆ ಒಂದು ವ್ಯವಸ್ಥೆ ಇಲ್ಲ. ನೀವಲ್ಲದೆ ಹೆಣ್ಣು ಮಕ್ಕಳಲ್ಲದೆ ನಮ್ಮ ದೇಶಕ್ಕೆ ಕೊಡುಗೆಯನ್ನು ಅಥವಾ ಮಾನವ ಒಂದು ಸಮುದಾಯವನ್ನು ಕೊಡತಕ್ಕಂಥ ವ್ಯಕ್ತಿಗಳು ಅಂತಂದ್ರೆ ಹೆಣ್ಣು ಮಕ್ಕಳು ಮಾತ್ರ, ಹೆಣ್ಣು ಮಕ್ಕಳಿಂದನೇ ಈ ಸಮುದಾಯ ಇರತಕ್ಕಂಥದ್ದು. ಬೇರೆ ಇನ್ನೇನು ಏನು ನಿಮಗೆ ಗೊತ್ತಿರುವಂಥ ವಿಚಾರ ಸುಮ್ಮನೆ ಮತ್ತೆ ನಾನು ಪುನರುಚ್ಚಾರ ಮಾಡ್ತಾ ಇದ್ದೀನಿ. ಸರಿ, ಒಂದು ಆರೋಗ್ಯಕರವಾದಂಥ ಒಂದು ಸರ್ಕಾರ ಅಥವಾ ವ್ಯವಸ್ಥೆ ಸಮಾಜವನ್ನು ನಾವು ಬರಬೇಕು ಅಂತಂತಂದ್ರೆ ಎಂಥವ್ರು ಬೇಕು ಅಂತಂದರೆ ಎಲ್ಲರೂ ಸಮರ್ಪಕವಾಗಿರಬೇಕು, ಅವರು ಬುದ್ಧಿಮಾನ್ಯರಾಗಿರಬಾರ್ದು, ಅಂಗವಿಕಲರಾಗಿರಬಾರ್ದು ಅಂತ ಯೋಚನೆ ಮಾಡೋದಾದರೆ ಮಕ್ಕಳಿಗೆ ಮದುವೆ ಮಾಡಿದ್ರೆ ಅವರ ದೇಹ ಬೆಳವಣಿಗೆ ಸರಿಯಾಗಿ ಆಗಿರೋದಿಲ್ಲ, ಮತ್ತು ಅವರಿಗೆ ವಿವೇಚನಾ ಶಕ್ತಿ ಇರೋದಿಲ್ಲ, ಅವರಿಗೆ ಹುಟ್ಟಿರ್ತಕ್ಕಂಥ ಮಕ್ಕಳು ಮತ್ತೆ ಮಕ್ಕಳು ಹಾಗೆ ಇರ್ತವೆ, ಅವರು ಮಕ್ಕಳು ಇವರು ಮಕ್ಕಳು ಅನ್ನತಕ್ಕಂಥ ಒಂದು ಗಾದೆಯ ಕೆಳಗಡೆ ಬರ್ತಾ ಇರ್ತದೆ. ಇಬ್ಬರು ಮಕ್ಕಳೇ ಆಗ್ತಾರೆ, ಮಗುವನ್ನು ಸಾಕುವ ಒಂದು ಶಕ್ತಿ ಇರೋದಿಲ್ಲ ಮತ್ತು ಜ್ಞಾನವೂ ಇರೋದಿಲ್ಲ. ಅಂತಹ ಒಂದು ಸನ್ನಿವೇಶದಲ್ಲಿ ಮಕ್ಕಳನ್ನ ಎತ್ತು ಅದು ಬುದ್ಧಿಮಾನ್ಯ ಆಗ್ಬೋದು, ಅಂಗವಿಕಲ ಆಗ್ಬೋದು, ಒಂದು ವೈದ್ಯಕೀಯ ಒಂದು ವ್ಯವಸ್ಥೆಯಲ್ಲಿ ಬಂದಾಗ ಅಂತಹ ಮಕ್ಕಳುಗಳೇ ನಾವೆಲ್ಲರೂ ಆಗಿದ್ದರೆ ಆವಾಗ ನಮಗೆ ಗೊತ್ತಾಗ್ತದೆ ದೇಶದ ಹಿತರಕ್ಷಣೆ ಅಂತ ಅಂತಕ್ಕಂಥ ಮಾತನ್ನು ನಾವು ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ ಸರ್ಕಾರದ ಹಿತರಕ್ಷಣೆ. ಯಾಕೆಂದರೆ ಇದೆಲ್ಲ ಇರಬೇಕು ಅಂದರೆ ಸಮರ್ಥವಾಗಿರ್ತಕ್ಕಂಥ ಒಬ್ಬ ದೃಢಕಾಯ ಮನುಷ್ಯ ಅಂತಂದರೆ ಮಾನಸಿಕವಾಗಿ ಸದೃಢವಾಗಿರ್ತಕ್ಕಂಥ ಒಬ್ಬ ಮನುಷ್ಯ ಇಲ್ಲಿ ಬೇಕು. ಇಲ್ಲಿ ಬೇಕು ಅಂತಂತಂದರೆ ಮಕ್ಕಳುಗಳಿಗೆ ನಾವು ಮದುವೆ ಮಾಡಬಾರ್ದು, ಮದುವೆ ಮಾಡಿದ್ರೆ ಅದರಿಂದ ಅಡಪರಿಣಾಮಗಳು ಅಂಗವಿಕಲ ಮಕ್ಕಳುಗಳು ಬುದ್ಧಿಮಾನ್ಯ ಮಕ್ಕಳುಗಳು ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತದೆ, ಮತ್ತೆ ಅದನ್ನು ನಾವು ಮೇಂಟೈನ್ ಮಾಡುವಂಥದ್ದು ಅದನ್ನು ನಮ್ಮ ಅಭಿರಕ್ಷೆಗೆ ತಗೊಂಡು ನಮ್ಮ ಸರ್ಕಾರದ ಒಂದು ಯಾಕೆಂದರೆ ಆ ಬುದ್ಧಿಮಾನ್ಯ ಇದೆ ಅಂತಂದರೆ ನನಗೂ ಬೇಡ ಮಗು, ಅಂಗವಿಕಲ ಆಗಿದೆ ಅಂತಂದರೆ ಎಂಥದೋ ಒಂದು ಹುಟ್ಟುಬಿಡ್ತಪ್ಪ ನನಗೆ ಏನೋ ಶಾಪ ಅದೇನೋ ಅಂತ ಅಂದ್ಕೊಂಡು ಆ ಒಂದು ನಿರ್ಲಕ್ಷ್ಯ ಮಾಡಿ ಹೋಗ್ತಾ ಇರ್ತವೆ. ಇಂತಹ ಒಂದು ಸಂದರ್ಭ ಹೆಚ್ಚಾಗಬಾರ್ದು. ಸ್ವಸ್ಥ ಸಮಾಜ ನಿರ್ಮಾಣ ಆಗಬೇಕು, ಸ್ವಸ್ಥ ಸರ್ಕಾರ ನಿರ್ಮಾಣ ಆಗಬೇಕು, ನಮ್ಮ ದೇಶ ಬಹಳಷ್ಟು ತುಂಬ ಸುಂದರವಾಗಿ ಇರಬೇಕು, ಸುಭದ್ರವಾಗಿ ಇರಬೇಕು ಅಂತಂದರೆ ಬಲಯುತವಾದಂಥ ಸದೃಢವಾದಂಥ ಮಕ್ಕಳುಗಳು ಈಚೆಗೆ ನಮಗೆ ಕೊಡುಗೆಯಾಗಿ ಬೇಕಾಗ್ತದೆ. ಅದರ ನಿಟ್ಟಿನಲ್ಲಿ ನಾವು ಬಾಲ್ಯ ವಿವಾಹ ಇಲ್ಲಿ ಆಗ್ತಾ ಇತ್ತು, ಅದರಿಂದ ಆಗತಕ್ಕಂಥ ಅಡ್ಡ ಪರಿಣಾಮಗಳ ಒಂದು ವಿವೇಚನೆ ಇರಲಿಲ್ಲ ಅಂತಹ ಕಾಲದಲ್ಲಿ ನಡೆದೇ ಬಿಡ್ತು. ಯಾಕಂತಂದರೆ ನಾವೆಲ್ಲರೂ ಉದಾಹರಣೆಗಳನ್ನ ನಾವು ಯೋಚನೆ ಮಾಡಿದ್ರೆ ನಮ್ಮ ತಾತಂದಿರೋ ಅಜ್ಜಿಯಂದಿರೋ ಗ್ಯಾರಂಟಿ ಬಾಲ್ಯ ವಿವಾಹನೇ ಮಾಡ್ಕೊಂಡಿರೋದು ಹೌದಲ್ಲ. ಇದನ್ನು ತಡೆಗಟ್ಟಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಹೇಳಿದರೆ ತಿಳ್ಕೊಳ್ಳೋದಿಲ್ಲ ಜನಗಳು ಅಂತ ಅಂದಾಗ ಯಾವ ಸಮಸ್ಯೆ ಬಹಳಷ್ಟು ಕೈಬಿಡಿ ಹೋಗ್ತದೆ ಅಂತಂದಾಗ 2006 ನಾವು ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯನ್ನು ಜಾರಿಗೆ ಮಾಡಿಕೊಂಡು ಅದನ್ನು ಅನುಸರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ.
ವಯೋಮಿತಿಯನ್ನು ನಾವು ನಿರ್ಧಾರ ಮಾಡ್ಕೊಂಡಿದ್ದೀವಿ 18 ಮತ್ತು 21 ಅನ್ನತಕ್ಕಂಥದ್ದು ಇದಕ್ಕೆಲ್ಲ ಹುದ್ದೆ ಇರತಕ್ಕಂಥದ್ದು. ಇದನ್ನು ತಡೆಗಟ್ಟುವ ರೀತಿಯಲ್ಲಿ ನಮಗೆ ತಿಳುವಳಿಕೆ ಬೇಕು. ಯಾಕೆಂದ್ರೆ ತಡೆಗಟ್ಟೋದು ಅಂತಂದ್ರೆ ಇನ್ನೊಂದು ಕಡೆಗೆ ಆ ಪಾದ್ಯವಾಗ ಮಾಡೋದು ಇರ್ತಾರೆ ಅಂತ ತಡೆಗಟ್ಟೋದಕ್ಕೆ ಒಂದು ಕೋರ್ಸ್ನ ನಾವು ತಗೊಂಡೋಗ್ತಿದ್ದೀವಿ ಅಂದರೆ ಮಾಡೋದು ಹಂಗೆ ಬಿಟ್ಬಿಟ್ರೆ ನಾವು ತಡೆಗಟ್ಟೋದಾನೆ ಆಗೋಗ್ಬೇಕು. ಮಾಡ್ದಾರೆ ಇದ್ರೆ ಅದು ಸಮಸ್ಯೆ ಅಲ್ಲ. ಆ ಮಾಡ್ತಾರೆ ಇರೋ ಮಟ್ಟಿಗೆ ನಮ್ಮ ಸಮಾಜದ ತಿಳುವಳಿಕೆಯನ್ನು ನಾವು ತರಬೇಕು ಹೊರತು ನಾವು ಸುಮ್ಮನೆ ನಮ್ಮದೇ ಒಂದು ಕೋರ್ಸನ್ನು ಮಾಡ್ಕೊಂಡು ಯಾವ್ದಾದ್ರು ನಿಟ್ಟಿನಲ್ಲಿ ನೆಲದ ಕೆಲಸ ಮಾಡ್ತಾರೆ. ಯಾಕಂದ್ರೆ ಜನಗಳಿಗೆ ಏಕಮ್ಮ ಒಂದೇ ಸರಿ ತಿಳುವಳಿಕೆ ಬರಬೇಕು, ಅವರೇ ಅಂತ ಅವರೇ ಅದು ಅರ್ಥಕೊಳ್ತಾರೆ. 17.5 ವರ್ಷ ಆಗಿದೆ, ಇನ್ನೊಂದು 6 ವರ್ಷ ಕಾಯುವ ಒಂದು ಅವಧಾನ ನಮಗೆ ಇರೋದಿಲ್ಲ. ಇನ್ನೊಂದು ವರ್ಷ ಆಗಿ 6 ತಿಂಗಳು, ಇನ್ನೊಂದು 3 ತಿಂಗಳು 6 ತಿಂಗಳು ಅಲ್ಲಿ 18 ವರ್ಷ ಆಗ್ತದೆ, ಅಲ್ಲಿವರೆಗೆ ಕಾಯಲ್ಲ. ಯಾಕಂದ್ರೆ ನಮಗೆ ಬೇರೆ ಏನೋ ಇರಾದೆಗಳಿರ್ತದೆ. ಆಸ್ತಿ ವಿಚಾರ ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ.